ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 81. ಕರ್ತನು ಆಜ್ಞಾಘೋಷದೊಡನೆ ಬರುತ್ತಾನೆ. ಇಲ್ಲಿ ಉಪಯೋಗಿಸಿರುವ ಘೋಷಣೆ ಎಂಬ ಪದವು ಅಲೆಸ್ಮಾ ಎಂಬ ಗ್ರೀಕ್ ಪದದಿಂದ ತುರ್ಜುಮೆಗೊಂಡಿದೆ ಮತ್ತು ಪ್ರೋತ್ಸಾಹಿಸುವ ಕೂಗು ಎಂಬುದು ಇದರ ಅರ್ಥ. ಘೋಷಣೆ ಎಂಬುದು ಕಿವಿಗಾಗಿ ವಿನ್ಯಾಸಗೊಂಡ ಒಂದು ಸಂದೇಶವಾಗಿದೆ. ಅದು ಕೆಲವರಿಗಾಗಿ ಮಾತ್ರವಲ್ಲ, ಒಂದು ಮಿಶ್ರಿತವಾದ ಮಹಾ ಸಮೂಹಕ್ಕಾಗಿ ವಿನ್ಯಾಸಗೊಂಡಿದೆ. ಇದು ಸಾಮಾನ್ಯವಾಗಿ ಎಚ್ಚರಿಕೆ ಧ್ವನಿ ಅಥವಾ ಎದುರಿಸಲು ಇಲ್ಲವೇ ಸಹಾಯಿಸಲು ಅಥವಾ ಪ್ರೋತ್ಸಾಹಿಸಲು ವಿನ್ಯಾಸಗೊಂಡಿದೆ. ಅಥವಾ ಇದು ಸಂದರ್ಭ ಹಾಗೂ ವಿದ್ಯಮಾನಕ್ಕನುಸಾರವಾಗಿ ಈ ಪರಿಣಾಮವನ್ನು ಒಂದು ವರ್ಗದ ಮೇಲೆ ಉಂಟು ಮಾಡಬಹುದು, ಅದೇ ಸಮಯದಲ್ಲಿ ಮತ್ತೊಂದು ವರ್ಗದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನುಂಟು ಮಾಡಬಹುದು. ಕಳೆದ 15 ವರ್ಷಗಳಲ್ಲಿ ನಡೆದ ಸಂಗತಿಗಳ ವಿಷಯಾಂಶಗಳನ್ನು ಎದ್ದು ಕಾಣುವಂತೆ ಈ ಸಂಕೇತಕ್ಕೆ ಅನುಗುಣವಾಗಿವೆ ಮತ್ತು ಈ ಕೋಶವು ಎಲ್ಲ ಜನರಿಗೂ ಲೋಕದಾದ್ಯಂತವಾದ ಪ್ರೋತ್ಸಾಹದ ಉದ್ರೇಕದಲ್ಲಿ ಮತ್ತು ಅವರ ಪರಸ್ಪರ ಸಂಬಂಧಗಳನ್ನು ಪರಿಗಣಿಸುವಲ್ಲಿ ಅವರುಗಳು ನೆಲೆಗೊಂಡಿರುವ ತತ್ವವಿಧಿಗಳು ಹಾಗೂ ಅವರು ನೆರವೇರಿಸಬೇಕಾದ ಅಂತಿಮ ಗುರಿಯ ಬಗ್ಗೆ ಅವರ ಹಕ್ಕಿನ ಮತ್ತು ಸವಲತ್ತುಗಳ ಜ್ಞಾನಕ್ಕೆ ಎಚ್ಚೆತ್ತುಕೊಳ್ಳುವಂತೆ ಮಾಡುವುದಾಗಿದೆ. ಆದರೆ ಈ ಲೋಕದ ಎದುರು ನಾಗರಿಕ ಜನಾಂಗವು ಈ ಘೋಷವನ್ನು ಕೇಳಿಸಿಕೊಳ್ಳದೆಯೂ ಅದರಿಂದ ಪ್ರಭಾವಿತವಾಗದೆಯೂ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ನಾಗರಿಕ ಲೋಕವು ರಾಜಕೀಯ ಮಿತವ್ಯವನ್ನು, ನಾಗರಿಕ ಹಕ್ಕನ್ನು ಹಾಗೂ ಸಾಮಾಜಿಕ ಬಿಡುಗಡೆಯನ್ನು ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದಂತೆ ಅಭ್ಯಸಿಸುತ್ತಿದೆ ಮತ್ತು ಜನರು ಈ ವಿಷಯದ ಅಡಿಪಾಯದವರೆಗೆ ಒಳವಕ್ಕೂ ಶೋಧಿಸುವಂತೆ ಎಂದೂ ಇಲ್ಲದಂತೆ ಪರಸ್ಪರವನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಮತ್ತು ಪ್ರೋತ್ಸಾಹ ಹೊಂದಿಕೊಳ್ಳುತ್ತಿದ್ದಾರೆ. ಈ ಪ್ರೋತ್ಸಾಹದ ಕೂಗು ಮಾನವರಲ್ಲಿ ಹೆಚ್ಚಿದ ಜ್ಞಾನದಿಂದ ಪ್ರಾರಂಭಗೊಂಡಿದ್ದು ಈಗಾಗಲೇ ಪ್ರಪಂಚವನ್ನು ಸುತ್ತುವರೆದಿದೆ ಮತ್ತು ಇದರ ಪ್ರಭಾವದ ಅಡಿಯಲ್ಲಿ ಜನರು ನಮ್ಮನ್ನು ಗುಂಪುಗೊಳಿಸಿಕೊಳ್ಳುತ್ತಿದ್ದಾರೆ. ಬುದ್ಧಿವಂತ ಹಾಗೂ ಪ್ರತಿಪಾಲಿಷ ಜನರಿಂದ ಪ್ರೋತ್ಸಾಹ ಮತ್ತು ಸಹಾಯಗಳನ್ನು ಹೊಂದಿಕೊಳ್ಳುತ್ತಿದ್ದಾರೆ. ನಿಜವಾದ ಮತ್ತು ಕಾಲ್ಪನಿಕ ಹಕ್ಕುಗಳಿಗಾಗಿ ಮತ್ತು ಬಿಡುಗಡೆಗಳಿಗಾಗಿ ಕದಾಡುತ್ತಾ ಹೆಣಗಾಡುತ್ತಿದ್ದಾರೆ. ಮುಂಚೆಯೇ ತಿಳಿಸಿರುವಂತೆ ಫಲಿತಾಂಶಗಳನ್ನು ಅವರ ಸಂಘಟನೆಗಳು ಹೆಚ್ಚುತ್ತಾ ವೃದ್ಧಿಗೊಳ್ಳುತ್ತಿದ್ದು ಉಪದ್ರವಗಳ ಕಾಲದಲ್ಲಿ ಶಬ್ದವು ಕೋಪಿಸಿಕೊಂಡ ಜನಗಳ ದಂಗೆಯಲ್ಲಿ ಇನ್ನೂ ಹೆಚ್ಚಾಗುತ್ತಾ ಮತ್ತು ದೀರ್ಘವಾಗುತ್ತಾ ಹೋಗುತ್ತಿದೆ. ಈ ಫಲಿತಾಂಶವನ್ನು ಪ್ರವಾದಿಯು ನಕ್ಷೆಯ ರೂಪದಲ್ಲಿ ವಿವರಿಸುವವನಾಗಿ, ಆಹಾ, ಬಹು ಜನಸಮೂಹವಿದ್ದಂತೆ ಗದ್ದಲವು ಬೆಟ್ಟಗಳಲ್ಲಿ ರಾಜ್ಯಗಳು ಕೇಳಿಬರುತ್ತವೆ, ಹೀಗೋ ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ, ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿ ಮಾಡುತ್ತಿದ್ದಾನೆ. ಏಷಾಯ 13:4 ವಚನ ಎಂದಿದ್ದಾನೆ. ಪ್ರಧಾನ ದೇವದೂತನ ಸ್ವರವು ಇದೇ ರೀತಿಯ ಅರ್ಥ ಸೂಚಿಸುವ ಎದ್ದು ಕಾಣುವ ಸಂಕೇತವಾಗಿದೆ. ಪ್ರಧಾನ ದೂತ ಎಂಬುದರ ಅರ್ಥವು ಮುಖ್ಯ ಸಂದೇಶವಾಹಕ ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಕರ್ತನು ತಾನೇ ದೇವರ ಒಡಂಬಡಿಕೆಯ ಮುಖ್ಯ ಸಂದೇಶಕ ವಾಹಕನಾಗಿದ್ದಾನೆ. ಮಲಾಖಿ 3:1 ವಚನ, ದಾನಿಯೇಲನು ಅದೇ ವ್ಯಕ್ತಿಯನ್ನು ಮಿಖಾಯಿಲನೆಂದಿದ್ದಾನೆ. ಆ ಹೆಸರು ದೇವರ ಹಾಗೆ ಇರುವ ಎಂಬುದನ್ನು ಸೂಚಿಸುತ್ತದೆ. ಈ ಹೆಸರು ದೇವರತ್ವದ ಮೂರ್ತಿ. ಇಬ್ರಿಯ 1:3 ವಚನ ಎಂತಿದ್ದು ಆತನ ಪ್ರತಿರೂಪದ ಆತನ ಅಧಿಕಾರ ಮತ್ತು ಶಕ್ತಿಯ ಪ್ರತಿನಿಧಿಯಾಗಿರುವ ಆತನಿಗೆ ಸೂಕ್ತವಾಗಿ ಪ್ರಧಾನ ದೂತನ ಸ್ವರವು ಕ್ರಿಸ್ತನ ಅಧಿಕಾರವನ್ನು ಮತ್ತು ಆತನ ಪ್ರಭುತ್ವವನ್ನು ಪ್ರತಿನಿಧಿಸುವುದಾಗಿದೆ. ಹಾಗಾಗಿ ಈ ಸಂಕೇತವು ಕ್ರಿಸ್ತನ ನಿಯಂತ್ರಣವನ್ನು ತೆಗೆದುಕೊಳ್ಳುವವನಾಗಿ, ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸುವವನಾಗಿ ಮತ್ತು ಅಧಿಕೃತ ಆಜ್ಞೆಗಳನ್ನು ನೀಡುವವನಾಗಿ ಮತ್ತು ಆತನ ರಾಜ್ಯದ ನಿಯಮಗಳನ್ನು, ದೈವೇಚ್ಛೆಯ ಬದಲಾವಣೆಗಳನ್ನು ಪ್ರಕಟಿಸುವ ಪ್ರತಿನಿಧಿಯಾಗಿ ಆತನನ್ನು ಮಾಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ